ವೀಕ್ಷಕರೇ, ನಾನು ಅಕ್ಷತ. ಭಾರತಕ್ಕೆ 1947 ಸ್ವಾತಂತ್ರ್ಯ ಇದೆ. ಆದರೆ ಭಾರತದ ಕೆಲವು ಭಾಗಗಳಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ದೊರಕಿರಲಿಲ್ಲ. ಹೇಳಬೇಕಂತಂದ್ರೆ ತೆಲಂಗಾಣ, ಮಹಾರಾಷ್ಟ್ರ, ಹಾಗೆ ಕಲ್ಯಾಣ ಕರ್ನಾಟಕ, ಇದು ಇನ್ನೂ ಸಹ ನಿಜಾಮರ ಆಳ್ವಿಕೆಯಲ್ಲಿ. ಇದರಿಂದ ವಿಮುಕ್ತಿ ಪಡೆಯಲು ನಮಗೆ 1 ವರ್ಷ ಬೇಕಾಯಿತು. ಹಾಗೆ ಇದು ಸಾಮಾನ್ಯವಾದ ಕೆಲಸವಾಗಿರಲಿಲ್ಲ. ಹಲವಾರು ದೇಶ ಪ್ರೇಮಿಗಳು ಹಲವಾರು ಹೋರಾಟ ಮಾಡಿದ ನಂತರ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಅದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ನಂತರ 1 ವರ್ಷದ ನಂತರ 1948 ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ದೊರಕಿದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕಲಬುರಗಿ ರಂಗಾಯಣ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಕುರಿತು ಒಂದು ನಾಟಕ ಸಿದ್ಧಪಡಿಸಿದೆ. ಅದುವೇ ಆಂದೋಲನ. ವರ್ಷಾದ್ಯಂತ ಈ ನಾಟಕವನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಪ್ರದರ್ಶನಗಳನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಈ ನಾಟಕವನ್ನು ತಾವೆಲ್ಲ ನೋಡಿ ಸಹಕರಿಸಬೇಕೆಂದು ಕೇಳ್ಕೊಳ್ತೇನೆ. ನಮಸ್ಕಾರ. ಏಕೀಕರಣಗೊಳಿಸಿ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸುವ ಜವಾಬ್ದಾರಿಯನ್ನು ಉಪ ಪ್ರಧಾನಿ ಹಾಗೂ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ನೀಡಲಾಗಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟದೊಳಗೆ ವಿಲೀನ ಮಾಡಲು ನಾನು ಒಪ್ಪುವುದಿಲ್ಲ. ನೀವು ನೆಲವನ್ನು ಬಿಡುತ್ತೀರೋ ಅಥವಾ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತೀರೋ. ಅವ್ರು ನಮ್ಮ ಮೇಲೆ ಎಷ್ಟೇ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ಮಾಡಿದ್ರು ನಾವು ಮೌನವಾಗಿ ಹೆದರ್ಸ್ತಾ ಬಂದ್ವಿ. ಆದ್ರ ನಮ್ ಹೆಂಗ ಸರಿ ಸರಿಗೆ ಈಗ ಕೈ ಎತ್ತರಂದ ರಕ್ತ ಸಂಸ್ಥಾನವನ್ನು ಭಾರತದೊಳಗೆ ವಿಲೀನ ಮಾಡಲು ಒಪ್ಪಿಗೆ.